ಬಿಜೆಪಿಯವರು ಇವತ್ತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮೂರುವರೆ ವರ್ಷ ಅವ್ರ ಕೈಯಲ್ಲಿ ಆಡಳಿತ ಇತ್ತು. ಆ ಮೂರುವರೆ ವರ್ಷದ ಆಡಳಿತದಲ್ಲಿ ಈ ಕಾರ್ಯಕ್ರಮ ತರಲಿಕ್ಕೆ ಅವಕಾಶ ಇತ್ತಲ್ವಾ? ಅವತ್ತು ಯಾತಕ್ಕೆ ತರಲಿಲ್ಲ? ಮಕ್ಕಳಿಗೆ ಏನೋ ಕುಟು ಬಿ ಪಿ ಎಲ್ ಕುಟುಂಬಗಳಿಗೆ ಹಾಲು ಕೊಡ್ತಕ್ಕಂಥದ್ದು ಇದೆಲ್ಲ ಏನು ಹೇಳಿದ್ದಾರೆ? ಇದಾಗಲೇ ಮಾಡ್ಬೋದಾಗಿತ್ತಲ್ವಾ? ಈಗ ಇದನ್ನು ಘೋಷಣೆ ಯಾಕೆ ಮಾಡ್ಕೊಂಡಿದ್ದಾರೆ? ಚುನಾವಣೆ ಗಿಮಿಕ್ ಅಷ್ಟೇ, ಅದಷ್ಟೇ, ಬೇರೆ ಇನ್ನೇನಿಲ್ಲ. ಉಚಿತವಾಗಿ ಕೊಡೋದನ್ನ ಸಾಕಷ್ಟು ವಿರೋಧ ಮಾಡಿದಿರ್ತಕ್ಕಂಥವ್ರು ಬಿಜೆಪಿ. ನರೇಂದ್ರ ಮೋದಿ ಬೆಳಗಿನ ಸಾಯಂಕಾಲದವರೆಗೂ ಜಾಗಟೆ ಹೊಡಿತಿರೋದೇ ಅದು, ಫ್ರೀ ಬಿ ಕೊಡಬಾರ್ದು, ಫ್ರೀ ಬಿ ಕೊಡಬಾರ್ದು ಅಂತೇಳಿ. ಮತ್ತೀಗ ಯಾರಿವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಘೋಷಣೆ ಮಾಡಲಿಕ್ಕೆ? ಅಂದರೆ ಚುನಾವಣೆಗೋಸ್ಕರವಾಗಿ ಘೋಷಣೆ ಮಾಡಿದ್ದಾರೋ, ಮುಂದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೋ, ಅವ್ರದ್ದು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಿರಲ್ಲ ಕಾಂಗ್ರೆಸ್ನವ್ರದ್ದು, ಡೂಪ್ಲಿಕೇಟ್ ಅದು ಅಂತೇಳಿ. ಇವ್ರದ್ದು ಏನಂತ ಹೇಳ್ತಾರೆ ಇದು, ಅದಕ್ಕೂ ಈಗ ನಾನು ಹೇಳೋದು, ಮೂರುವರೆ ವರ್ಷ ಸರ್ಕಾರ ಇದ್ದಾಗ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಇರೋದು ಗೊತ್ತಿರಲಿಲ್ವಾ? ಹಾಗೆ ಅತಿ ಕಡಿಮೆ ಮಾಡಲಿಲ್ಲ. ಈಗ ಅಕ್ಕಿ ದವಸ ಧಾನ್ಯ ಕೊಡ್ತಕ್ಕಂಥದ್ದು ಅವತ್ಯಾತಿಕ ತೀರ್ಮಾನ ತಗೊಳ್ಳಿಲ್ಲ, ಈಗ ಯಾಕೆ ತಗೋತೀವಿ ಅಂತಿದ್ದಾರೆ. ಮೂರುವರೆ ವರ್ಷ ಆಡಳಿತದಲ್ಲಿ ಹಣ ಲೂಟಿ ಹೊಡೀತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಜನಸಾಮಾನ್ಯರ ಬದುಕನ್ನು ನೋಡಲಿಲ್ಲ, ಅವ್ರ ಜೊತೆ ಚೆಲ್ಲಾಟ ಆಡೋದು. ಈಗ ಈ ರೀತಿಯ ಘೋಷಣೆಗಳು ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಜನತೆಯಲ್ಲಿ ಭ್ರಮನಿರಸನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲು ಅವ್ರನ್ನೇ ಮಾಡಬೇಕಲ್ವ? ಆ ಥರ ಆದರೆ ಅವ್ರ ಪಕ್ಷದಲ್ಲಿ ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ದಾರೆ? ಎತ್ನಾಳವರು ನಿರಾಣಿ ಬಗ್ಗೆ ಏನು ಮಾತನಾಡಿದ್ರು, ನಿರಾಣಿ ಎತ್ನಾಳ ಬಗ್ಗೆ ಏನು ಮಾತಾಡೋರೆ? ಮೊದಲು ಅವ್ರ ಮೇಲೆ ಮಾಡ್ಬೇಕಲ್ವ ಇವೆಲ್ಲ ಅವ್ರು ಹೇಳ್ತಕ್ಕಂಥದ್ದು? ನಾನು ಆ ಥರ ಪದಗೊಳಿಕೆ ಮಾಡಲ್ಲ, ಅವ್ರು ಹೇಳಿದ್ರು ಅಂತ ನಾನು ಹೇಳೋಕ್ಕಾಗುತ್ತೆ. ಹೇಳಿ ತಮಾಷೆ, ನಾನು ಆ ಮಟ್ಟಕ್ಕೆ ಇಳಿಯಲ್ಲ. ಅವ್ರಗಳ ನಡವಳಿಕೆಗಳು ಯಾವ ರೀತಿ ಇದೆ ಇವತ್ತು ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಿರೋದು ಅವರು. ಇವತ್ತು ಸಮಾಜ ಒಡೆಯೋ ಕೆಲಸ ಮಾಡಿ ಇವರು ಆ ರೀತಿಯ ಮಾತುಗಳ ಬಳಕೆ ಮಾಡ್ತಕ್ಕಂಥದ್ದು ಯಾವ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ? ಇವರೆಲ್ಲ ನೈತಿಕತೆ ಇಲ್ಲ. ಅಲ್ಲ ಸರ್, ಹಿಂದೂಗಳ ವಿರೋಧವಾಗಿ ಯಾರು ಮಾತಾಡ್ತಾರೆ ಅಂದರೆ ನೇರವಾಗಿ ಕಾಂಗ್ರೆಸ್ ಮತ್ತು ಏನು ಹಿಂದೂ ಅಂದ್ರೆ ಅರ್ಥ ಏನು? ಏನು ಅರ್ಥ ಹಿಂದೂ ಅಂದರೆ? ಅದು ಹೇಳಬೇಕಲ್ಲ, ಯಾರು ಹಿಂದೂ ಅಂದರೆ ಯಾರು ಅರ್ಥ ಹೇಳಬೇಕಲ್ಲ. ಅವರು ಅವ್ರು ಅವರ ಅವರ ಹಿಂದುತ್ವವಾದ ಇದೆಯಲ್ಲ, ಆ ಹಿಂದುತ್ವವಾದಕ್ಕೂ ನಮ್ಮ ದೇಶದ ಸಂಸ್ಕೃತಿಯ ಹಿಂದುತ್ವವಾದಕ್ಕೂ ವ್ಯತ್ಯಾಸ ಇದೆ ನನ್ನ ಅಭಿಪ್ರಾಯದಲ್ಲಿ. ಹಿಂದೂ ಧರ್ಮ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥ ಸಂದೇಶ ಕೂಡ ಧರ್ಮ ಇದು. ಸಮಾಜಗಳನ್ನ ಹಾಳು ಮಾಡುವಂತಕ್ಕಂಥ ಹೇಳ್ತಕ್ಕಂಥ ಧರ್ಮ ಅಲ್ಲ ಇದು ಹಿಂದೂ ಧರ್ಮ. ಹಿಂದೂ ಧರ್ಮದ ಹೆಸರಿನಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಿ ಅಮಾಯಕ ಯುವಕರನ್ನ ಬಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಹಿಂದೂ ಧರ್ಮ ಹೇಳಿಲ್ಲ. ಮಾಡ್ತಿರೋದೇ ಇವರೇ ಯಾರಿವೆ? ಅಧಿಕಾರ ಹಿಡಲಿಕ್ಕೋಸ್ಕರ, ಅಧಿಕಾರ ಹಿಡಲಿಕ್ಕೋಸ್ಕರವಾಗಿ ಇದೆಲ್ಲ ಇದೆ. ನಾನು ಅದಕ್ಕೋಸ್ಕರಲೇ ಈ ವಿಷಯಗಳ ಬಗ್ಗೆ ನಾನು ಹೆಚ್ಚಿನ ಆದ್ಯತೆ ಕೊಟ್ಟಿಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ನಾಡಿನ ಜನತೆಗೆ ಹೇಳ್ತೇನೆ. ನನ್ನ ನಾಡಿನ ಜನತೆ ನೆಮ್ಮದಿಯಿಂದ ಬದುಕಲಿಕ್ಕೆ 5 ಪಂಚರತ್ನ ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ 5 ವರ್ಷದ ಆಡಳಿತ ಕೊಡಿ ಅಂತ ಖ್ಯಾತಿ ಕೇಳ್ತಾ ಇದ್ದೇನೆ. ಅಂದರೆ ಈ ರೀತಿಯ ಒಂದು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಬರದೆ ಪ್ರತಿ ಕುಟುಂಬ ನೆಮ್ಮದಿ ಬದುಕಬೇಕು ಅನ್ನೋದು ನಮ್ಮ ಕಾರ್ಯಕ್ರಮ. ಇವರೇನು ಹೇಳ್ತಾರೆ ನಿಮ್ಮ ಸಿದ್ದರಾಮಯ್ಯವರು? ಸಿದ್ದರಾಮಯ್ಯ ಏನು ಹೇಳ್ತಾರೆ? JDSಗೆ ಮತ ಹಾಕಿದ್ರೆ ವೇಸ್ಟ್ ಆಯ್ತು ಅಂದರೆ BJPಗೆ ಹಾಕ್ತಂಗೆ ಅಂತಾರಲ್ವಾ? ಸರಿ, ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ನಾನು ಹೇಳ್ತೀನಿ ಅವರಿಬ್ಬರಿಗೂ, JDSಗೆ ಕೊಡ್ತಕ್ಕಂಥ ಮತ ಕನ್ನಡ ನಾಡಿನ ಜನತೆಗೆ ಹಿತ. ನಾನು ಹೆಲಿಕಾಪ್ಟರ್ಲ್ಲೂ ಹೋಗೋನು, ಎತ್ತಿನ ಗಾಡಿಲೂ ಹೋಗೋನು, ಕಾಲ್ನಡಿಗೆಲ್ಲೂ ಹೋಗೋನು, ಜಟಕ ಗಾಡಿಲೂ ಹೋಗೋನು. ನಾನು ಎಲ್ಲದಕ್ಕೂ ಸಹಿ ಅಂತಕ್ಕಂಥವ್ನು. ನಾವು ಆ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ಅವ್ರನ್ನೇ ಕೇಳಿ ಯಾಕೆ ಏನು ಸಂಶಯ ಇದೆಯಾ ನಿಮಗೆ? 123 ಗುರಿ ಮುಟ್ಟದೇ ನಮ್ಮ ಸಮಯ. ಪ್ರಿಯಾಂಕರಿಗೆ ಬೆಳಗ್ಗೆ ಮಾತಾಡುವಾಗ ಮೋದಿಯವರಿಗೆ ನಾಲಾಯಕ ನನಗೆ ನೋಡಿ, ಅವರಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು, ಅವರಷ್ಟು ಬುದ್ಧಿವಂತ ಅಲ್ಲ. ನಾವು ಹಳ್ಳಿ ರೈತರ ಮಕ್ಕಳು, ನಾವು ದೊಡ್ಡರ ಬಗ್ಗೆ ಚರ್ಚೆ ಮಾಡೋಕ್ಕಾಗುತ್ತಾ? ನಮ್ದೊಂದು ಸಣ್ಣ ಪಕ್ಷ, ಅವರೆಲ್ಲ ದೊಡ್ಡ ಪಕ್ಷದವರು ಮಾತಾಡ್ತಾರೆ.